ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅದರ ಸಹಯೋಗದಲ್ಲಿ ರೋಟರಿ ಕೋಲಾರ ಸಂಸ್ಥೆಯ ಸಹಯೋಗದಲ್ಲಿ ಇವತ್ತು ದಿವಸ ವಿಶ್ವ ಡೆಂಗು ದಿನಾಚರಣೆ ಆಯೋಜಿಸಿದ ಒಂದು ಸಾಕಾ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ನಗರಸಭಾಧ್ಯಕ್ಷರಾದಂತಹ ಶ್ವೇತಾ ಮೇಡಮ್ ಅವರು, ಹಾಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ಅಧಿಕಾರಿಗಳಾದಂತಹ ದುರ್ಗೇಶ್ವರರು, ಹಾಗೆ ವಿಜಯ್ ಕುಮಾರ್ ಸರ್ ಅವರು, ನಮ್ಮ ಭಾರತೀಯ ಅಧ್ಯಕ್ಷರಾದಂತಹ ರಮೇಶ್ ಅವರು, ಕಾರ್ಯದರ್ಶಿಗಳಾದಂತಹ ಶಿವಾಗ್ ಅವರು, ಹಾಗೆ ನಮ್ಮ ಭಾರತ ಸದಸ್ಯರು ರಾಜೀವ್ ಮೇಡಮ್ ಅವರು, ಹಾಗೆ ಒಂದು ಸಂದರ್ಭದ ಎಲ್ಲ ಆರೋಗ್ಯ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಆಶಾ ಕಾರ್ಯಕರ್ತರು. ಇದು ವಿಚಾರ ಬಹಳ ಉಪಯುಕ್ತವಾದಂಥದ್ದು. ಇದು ಏನಂತಾರೆ, ಈ ಡೆಂಗ್ಯೂ ಅಂತಕ್ಕಂಥದ್ದು ನೋಡಲಿಕ್ಕೆ ಸಾಧ್ಯವಾಗಿತ್ತು ಕೂಡ ಅದು ತೀವ್ರತೆ ತುಂಬ ಹೆಚ್ಚು ಮಾಡ್ತದೆ. ಅಂದರೆ ಅದು ಸಣ್ಣ ಆಗಿರಬೇಕಾದ್ರೆ ಒಳ್ಳೆ ಚಿಕಿತ್ಸೆ ತೀವ್ರತೆ ನೋಡಿದೆ. ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕಲ್ಲಿ ನಿರಂತರವಾದಂಥ ಒಂದು ಕಾರ್ಯಯೋಜನೆಗಳು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶ್ಯಾಲನೀಯ ಏನಿದ್ದಾವೆ. ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಮಗೆ ಒಂದು ಪರಿಸರ ಮತ್ತು ನೈರ್ಮಲ್ಯ ಶುದ್ಧ ಸೇವೆ ಬಗ್ಗೆ ಒಂದು ಅನೇಕ ಒಂದು ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ. ಅದರ